ನಮಸ್ಕಾರ, ರಫ್ ಆ್ಯಂಡ್ ರೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಲ್ಟರ್ ನಂದಳಿಕೆ. ಆತ್ಮೀಯ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಬಹುಶಃ ಅವರು ನಮ್ಮ ಎಲ್ಲ ವೀಕ್ಷಕರಿಗೆ ಚಿರಪರಿಚಿತರು, ಯಾಕೆಂದರೆ ಸುಮಾರು 2 ವರ್ಷ ಮಂಗಳೂರು ಜಿಲ್ಲೆಯ, ದಕ್ಷಿಣ ಕನ್ನಡ ಜಿಲ್ಲೆಯ DC ಆಗಿ ಒಬ್ಬ ದಕ್ಷ IAS ಅಧಿಕಾರಿಯಾಗಿ ಹೆಸರು ಗಳಿಸಿ ಸಡನ್ನಾಗಿ ನಮಗೆಲ್ಲ ಶಾಕ್ ಕೊಟ್ಟು ತಮ್ಮ IAS ಅಧಿಕಾರಿಯಾಗಿ ರಾಜೀನಾಮೆ ನೀಡಿ ನಮ್ಮೆಲ್ಲರನ್ನ ಆಶ್ಚರ್ಯಗೊಳಿಸಿದರು. ತದನಂತರ ನಮಗೆಲ್ಲರಿಗೂ ಗೊತ್ತು, ಬಹುಶಃ ಅವರು ಒಂದು ವ್ಯವಸ್ಥೆಯ ಒಳಗೆ ಅಸಮಾಧಾನಗೊಂಡು ಅಥವಾ ಬೇಸರಗೊಂಡು ಪ್ರಸ್ತುತ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರಿದ್ದಾರೆ. IAS ಅಧಿಕಾರಿ ಆಗಿದ್ದಂತಹ ಸಸಿಕಾಂತ್ ಸೆಂಥಿಲ್ ಅವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವು ರಫ್ ಪ್ರಶ್ನೆಗಳನ್ನು ಅವರ ಹತ್ರ ಕೇಳೋಣ, ಎಷ್ಟು ರೈಟ್ ಆನ್ಸರನ್ನು ಕೊಡ್ತಾರಂತ ಕೂಡ ನೋಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. 2009 ನೀವು IAS ತೇರ್ಗಡೆಯಾಗಿ, ಬಹುಶಃ ನಿಮ್ಮ ಒಂದು ದೊಡ್ಡ ಕನಸಿತ್ತು, ಅದು ಸಾಕಾರಗೊಂಡಿತ್ತು. ದೇಶ ಸೇವೆಗಾಗಿ ನೀವು ನಿಮ್ಮನ್ನೇ ನಾಗರಿಕ ಸೇವೆಗೆ ನಿಮ್ಮನ್ನೇ ತೊಡಗಿಸಿದ್ದೀರಿ. ಚಿತ್ರದುರ್ಗ, ರಾಯಚೂರು ಹಾಗೂ ಮಂಗಳೂರು ಜಿಲ್ಲೆಗಳಲ್ಲಿ DC ಆಗಿ ನೀವು ಸೇವೆ ಸಲ್ಲಿಸಿದ್ರಿ. ಸಡನ್ನಾಗಿ ನೀವು IAS-ಅನ್ನು, ಅಂದರೆ ನಾಗರಿಕ ಸೇವೆಯನ್ನು ತೊರೆಯುವಂತಹ ನಿರ್ಧಾರ ಮಾಡಿದ್ರಿ. ನಮ್ಮ ವೀಕ್ಷಕರಿಗೆ ಹೇಳಿ, ಎಕ್ಸಾಕ್ಟ್ಲಿ ಯಾವ ಪಾಯಿಂಟಲ್ಲಿ ನಿಮಗೆ ಸಿಸ್ಟಮ್ನ ಒಳಗಡೆ, ವ್ಯವಸ್ಥೆಯ ಒಳಗಡೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು, ಮತ್ತು ಬಹುಶಃ ನೀವು ಅದರಿಂದ ಹೊರಗೆ ಬರಬೇಕಾದಂತಹ ಒಂದು ನಿರ್ಧಾರವನ್ನು ನೀವು ಮಾಡಿದ್ರಿ? ಇದು ಒಂದು ಎಕ್ಸಾಕ್ಟ್ ಪಾಯಿಂಟ್ ಅಂತ ಹೇಳಲಿಕ್ಕಾಗಲ್ಲ ವಾಲ್ಟರ್ಗೆ. ಯಾಕಂದರೆ ಏನೋ, ನಾನು ಈ ಸಿವಿಲ್ ಸರ್ವಿಸ್ಗೆ ಬರೋಕ್ಕೆ ಮುಂಚೆನೆ ಐ ಹ್ಯಾಡ್ ಮೇಡ್ ಒನ್ ಡಿಸಿಷನ್ ಇನ್ ಲೈಫ್ ದಟ್ ನನ್ನ ಲೈಫ್ ಶುಡ್ ಬಿ ಪಬ್ಲಿಕ್, ನನಗೆ ಪ್ರೈವೇಟ್ ಲೈಫ್ ಇರಬಾರದು ಅಂತ ಐ ಹ್ಯಾವ್ ಟೇಕನ್ ಎ ವೆರಿ ಗುಡ್, ವೆರಿ ಸ್ಟ್ರಾಂಗ್ ಡಿಸಿಷನ್. ಸೊ ಹಾಗಾಗಿ ನನ್ನ ಫ್ಯಾಮಿಲಿ ಎಲ್ಲ ಕೂಡ ಹಾಗೆ, ಐ ಹ್ಯಾವ್ ನೋ ಚಿಲ್ಡ್ರನ್, ಐ ಹ್ಯಾವ್ ನೋ ಪ್ರಾಪರ್ಟಿ, ಐ ಹ್ಯಾವ್ ನಥಿಂಗ್ ಟು ಯುನೋ ಆ್ಯಸ್ ಅ ಥಿಂಗ್. ಸೊ ಐ ವಾಂಟೆಡ್ ಟು ಬಿ ಇನ್ ಅ ಪಬ್ಲಿಕ್ ಲೈಫ್, ದಿಸ್ ಇಸ್ ವಾಟ್ ಮೈ ಡಿಸಿಷನ್ ವಾಸ್. ಹಾಗೆ ನಾನು ಎಲ್ಲ ಪ್ರಯತ್ನ ಮಾಡಿ, ಇಫ್ ವೆನ್ ಐ ಜಾಯಿನ್ ದ ಸರ್ವಿಸ್ ಐ ವಾಸ್ ಕಂಪ್ಲೀಟ್ಲಿ ಹ್ಯಾಪಿ ವಿತ್ ದ ಸರ್ವಿಸ್ ದಟ್ ಯು ವಾಸ್ ಡೂಯಿಂಗ್. ಆ್ಯಂಡ್ ಈ ಸರ್ವಿಸಲ್ಲಿ ನಮಗೆ ದಿನನಿತ್ಯ ಜನರನ್ನು ನೋಡಲಿಕ್ಕೆ ಅವಕಾಶ ಸಿಗುತ್ತೆ, ಅವರಿಗೆ ವರ್ಕ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಐ ವಾಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಆನ್ ದ್ಯಾಟ್ ಆ್ಯಂಡ್ ಐ ವಾಸ್ ಎಂಜಾಯಿಂಗ್ ದಿಸ್ ಸರ್ವಿಸ್ ಲೈಕ್ ಎನಿಥಿಂಗ್. ಬಟ್ ಯುನೋ, ಎಲ್ಲೋ ಒಂದು ಕಡೆ ಐ ಕುಡ್ ಆಲ್ಸೋ ಸೆನ್ಸ್ ದಟ್ ಇನ್ ಇಂಡಿಯಾ ದಿ ಐಡಿಯಾ ಆಫ್ ಇಂಡಿಯಾ ಅಂತ ಒಂದಿದೆ. ಆ ಐಡಿಯಾ ಆಫ್ ಇಂಡಿಯಾನ ನೋಡಿನೇ ಅದ್ರ ಮೇಲೆ ಆಶ್ಚರ್ಯಪಟ್ಟೇನೆ, ಅದನ್ನು ಇಷ್ಟಪಟ್ಟೇ ನಾವು ಈ ಸರ್ವಿಸ್ಗೆ ಬಂದಿದ್ದೀವಿ, ಮತ್ತು ವಿ ವಾಂಟೆಡ್ ಟು ಮೂವ್ ಫಾರ್ವರ್ಡ್ ವಿತ್ ದಿಸ್ ಕಮ್ಯುನಿಟಿ. ಆ್ಯಸ್ ಅ ಪರ್ಸನ್ ಹೂ ಇಸ್ ಫ್ರಮ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್, ಇಲ್ಲಿ ಬಂದು ಒಂದೊಂದು ಜಾಗ ಹೋದರೂ ಒಂದು ಲ್ಯಾಂಗ್ವೇಜ್ ಕಲಿತು ಆ ಜನರ ಜೊತೆಗೆ ಮೆರೆಯುವುದು, ಐ ಥಿಂಕ್ ದಟ್ ಈಸ್ ದಿ ಐಡಿಯಾ ಆಫ್ ಇಂಡಿಯಾ. ಅದಕ್ಕೆ ಒಂದು ಕ್ವೆಶ್ಚನ್ ಬರುವಾಗ, ಕೆಲವೊಂದು ಫೋರ್ಸಸ್ ಅದನ್ನು ಕ್ವೆಶ್ಚನ್ ಮಾಡುವಾಗ, ಎಲ್ಲ ಸಮಾಜದಲ್ಲಿ ಇರುತ್ತೆ ಪಾಸಿಟಿವ್ ನೆಗೆಟಿವ್ಸ್, ಬಟ್ ವೆನ್ ದೋಸ್ ಫೋರ್ಸಸ್ ಕಮ್ ಟು ಪವರ್ ಆ್ಯಂಡ್ ವೆನ್ ದೇ ವಾಂಟ್ ಟು ಎಸ್ಟಾಬ್ಲಿಷ್ ಎ ಡಿಫರೆಂಟ್ ಇಂಡಿಯಾ ದ್ಯಾನ್ ದ ಇಂಡಿಯಾ ದಟ್ ಐ ಬಿಲೀವ್ಡ್ ಇನ್. ಸೊ ನನ್ನಂಥ ಭಾಳ ಸಣ್ಣ ವಯಸ್ಸಲ್ಲೇ ಪಬ್ಲಿಕ್ ಲೈಫಲ್ಲಿ ಇರಬೇಕು ಅಂತ ಡಿಸಿಷನ್ ತೊಗೊಂಡಿರೋರು ಸುಮ್ಮನೆ ಕೂತ್ಕೊಂಡು ನೋಡೋಕ್ಕಾಗಲ್ಲ, ಇಟ್ ಶುಡ್ ನಾಟ್ ಬಿ. ಆ್ಯಂಡ್ ಐ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ ಫಾರ್ ದ ನೆಕ್ಸ್ಟ್ ಜನ್ರೇಷನ್ ಆಲ್ಸೋ. ಸೊ ಈ ಒಂದು ಫೋರ್ಸಸ್ಸನ್ನು ನಾವು ಭಾಳ ಕ್ಲೋಸ್ ಆಗಿ ನೋಡಿದಾಗ, ಇದು ಹಿಸ್ಟ್ರಿಯಲ್ಲಿ ಭಾಳ ಎಕ್ಸಾಂಪಲ್ ಇದೆ, ಇದು ಹೇಗೆ ಹೋಗುತ್ತೆ ಅಂತ. ಸೊ ಹಾಗಾಗಿ ಅದನ್ನು ನಾವು ಅರ್ಥ ಮಾಡಿಕೊಂಡು ಮಾಡ್ಕೊಂಡಿದ್ದ ಮೇಲೆ ಅದನ್ನು ಪ್ರಶ್ನೆ ಕೇಳಬೇಕು ಅಂತ ನನ್ನ ಮನಸ್ಸಿಗೆ ತೋನಿತ್ತು. ಬಟ್ ಐ ಆಲ್ಸೋ ಫೆಲ್ಟ್ ದ್ಯಾಟ್ ಇಂಡಿಯಾ ಕೆನಾಟ್ ಬಿ ಈಸಿಲಿ ನೋ ಕಂಟ್ರೋಲ್ಡ್. ಫ್ರಮ್ 2014 ಟಿಲ್ 2019 ಐ ವಾಸ್ ವೈಟಿಂಗ್ ಯುನೋ ಸೊ ದಟ್ ದಿಸ್ ಕಂಟ್ರೋಲ್ ಡಸಂಟ್ ಕಮ್ ಆನ್ ಇಂಡಿಯಾ. ಬಟ್ ಇನ್ 2019 ಜನರಲ್ ಎಲೆಕ್ಷನ್ ನಾನೇ ಇಲ್ಲೇ ಮಾಡಿದ್ವಿ. ವೆನ್ ಐ ಸಾ ದ ರಿಸಲ್ಟ್ಸ್ ಐ ವಾಸ್ ಪ್ರಿಟಿ ಶ್ಯೂರ್ ವಿ ಆರ್ ಗೋಯಿಂಗ್ ಇನ್ ದ ರಾಂಗ್ ಡೈರೆಕ್ಷನ್. ದೆನ್ ಐ ಆಲ್ಮೋಸ್ಟ್ ಯುನೋ ಮೇಡ್ ಅಪ್ ಮೈ ಮೈಂಡ್ ದಟ್ ಐ ಹ್ಯಾವ್ ಟು ಫೈಟ್ ಇಟ್. ಬಟ್ ಮೇ ಬಿ 2019 ಎಲೆಕ್ಷನ್ ರಿಸಲ್ಟ್ ಈಸ್ ಸಮ್ ಹೌ ಒಂದು ಪಾಯಿಂಟ್, ಇಟ್ ಈಸ್ ಅ ಪ್ರೂಫ್ ಆಫ್ ಮೈ ಥಿಯರಿ ದಟ್ ಐ ಶುಡ್ ಫೈಟ್ ಇಟ್, ಯುನೋ ಐ ನೀಡ್ ಟು ಫೈಟ್ ಇಟ್, ಐ ಕೆನಾಟ್. ಆ್ಯಂಡ್ ನಮ್ಮ ಸರ್ವಿಸಲ್ಲಿ ಒಳಗೆ ಇದ್ದು ಫೈಟ್ ಮಾಡಿದರೆ ಇಟ್ ಈಸ್ ನಾಟ್ ಎಥಿಕಲ್. ಐ ವೆನ್ ಐ ಸಿಟ್ ಇನ್ ದ ಚೇರ್ ಐ ಹ್ಯಾವ್ ಟು ಬಿ ನ್ಯೂಟ್ರಲ್. ಸೊ ಐ ಹ್ಯಾವ್ ಟು ಕಮ್ ಔಟ್ ಆಫ್ ದ ಸರ್ವಿಸ್ ಆ್ಯಂಡ್ ಫೈಟ್ ಇಟ್. ಆ್ಯಂಡ್ ವೆನ್ ದೇ ಅಬ್ರಗೇಟೆಡ್ 370 ಇಟ್ ವಾಸ್ ದಿ ನೇಲ್ ಇನ್ ದ ಕಾಫಿನ್ ದಟ್ ಯುನೋ ಐ ಸೆಡ್ ಓಕೆ ವಿ ಶುಡ್ ಡೂ ಸಮಥಿಂಗ್ ಆ್ಯಂಡ್ ದಟ್ ಈಸ್ ವೆನ್ ಐ ರಿಸೈನ್ಡ್. ಓಕೆ, ನೀವು ಸಡನ್ನಾಗಿ ರಾತೋರಾತ್ರಿ
ರಿಸೈನ್ ಮಾಡಿದಾಗ ಎಲ್ರಿಗೂ ಕೂಡ ಆಶ್ಚರ್ಯವಾಗಿತ್ತು. ಯಾಕಂದರೆ ನಿಮ್ಮ ಕೆಲಸ ನೋಡಿದವರು, ನಿಮ್ಮ ಅಭಿಮಾನಿಗಳು ತುಂಬಾ ಜನ ಇದ್ದರು. ಸರ್ಪ್ರೈಸ್ ಆಗಿತ್ತು, ರೀಸನ್ ಗೊತ್ತಿರಲಿಲ್ಲ, ನೀವು ಪಾಲಿಟಿಕ್ಸಿಗೆ ಹೋಗ್ತೀರಾ ಏನಂತ. ಕೆಲವರು ನಿಮ್ಮ ಮೇಲೆ ಆಪಾದನೆ ಮಾಡಿದರು, ಬಹುಶಃ ಅವ್ರದ್ದು ಏನಾದರೂ ಕರಪ್ಷನ್ನಲ್ಲಿ ಪ್ರಾಬ್ಲಮ್ ಇರ್ಬೋದು, ಮರಳಿನಲ್ಲಿ ಅದು ಇದು ಅಂತ ನಿಮಗೆ ಬೇಸರವಾಗಿರ್ಬೋದು. ಆದರೆ ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಯಿತು. ಈಗ ನಂದು ಪ್ರಶ್ನೆ ಏನೆಂದರೆ, ನೀವು ಹೋಗಿ ಹೋಗಿ ಒಂದು ಪಕ್ಷಕ್ಕೆ ಸೇರಿದ್ದೀರಾ, ಆ ಪಕ್ಷವನ್ನು ಈಗ ಮುಳುಗುವ ಹಡಗು ಅಂತ ಹೇಳ್ತಾರೆ, ಆ ಪಕ್ಷದಲ್ಲಿ ಕರಪ್ಷನ್ ಏನು ಕಮ್ಮಿ ಇರಲಿಲ್ಲ, 10 ವರ್ಷ ಆಳ್ವಿಕೆಯಲ್ಲಿ 3G 4G 5G ಅಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಕೂಡ ಇತ್ತು. ಆ ಪಕ್ಷ ಕರ್ನಾಟಕದಲ್ಲಿ ಆಳುವಾಗ ಎಲ್ಲ MLAಗಳಿಗೆ ಕೂಡ ಮಿನಿಸ್ಟರ್ ಆಗಬೇಕು, ಪಕ್ಷ ಒಡೆದೋಯಿತು, ಸರ್ಕಾರ ಬಿದ್ದೋಯಿತು, ಇಂತಹ ಪಕ್ಷವನ್ನು ನೀವು ಯಾಕೆ ಆಯ್ಕೆ ಮಾಡಿದಿರಿ? ಸಿ, ಫಸ್ಟ್ ಆಫ್ ಆಲ್, ಈ ಪೊಲಿಟಿಕಲ್ ಲೈಫ್, ನಾನು ಪೊಲಿಟಿಕ್ಸ್ ಹೇಗೆ ಡಿಫೈನ್ ಮಾಡ್ತೀನಿ ಅಂದರೆ, ವೆನ್ ಯು ಆರ್ ಇನ್ವಾಲ್ವ್ಡ್ ಇನ್ ಪೀಪಲ್ ಸ್ಟ್ರಗಲ್ಸ್, ಯು ಆರ್ ಆಲ್ರೆಡಿ ಪೊಲಿಟಿಕಲ್. ಇನ್ ಮೈ ಒಪಿನಿಯನ್ ಐ ಸೀಡ್ ಪೊಲಿಟಿಕ್ಸ್ ಲೈಕ್ ದ್ಯಾಟ್. ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮಾತ್ರ ಪಾಲಿಟಿಕ್ಸ್ ಅಲ್ಲ. ಸೊ ನನ್ನ ಡೆಫಿನಿಷನ್ ಆಫ್ ಪಾಲಿಟಿಕ್ಸ್ ಈಸ್ ಎ ವೆರಿ ಗ್ರಾಸ್ ರೂಟ್ ಲೆವೆಲ್ ಆಫ್ ಡೆಫಿನಿಷನ್. ಎರಡನೇದು, ಇವತ್ತು ವಿ ಆರ್ ಫೈಟಿಂಗ್ ಅ ಹ್ಯೂಜ್ ಸಿಸ್ಟಮ್, ಯು ನೋ ದಟ್ ಸಿಸ್ಟಮ್ ಇಸ್ ಇನ್ ಪವರ್. ಆ್ಯಂಡ್ ಐ ಹ್ಯಾವ್ ಅ ಬಿಲೀಫ್ ಆಫ್ಟರ್ ದ ಡೆಲ್ಲಿ ರಯಟ್ಸ್ ಏನು ಮಾಡಿದ್ದಾರೆ, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಹ್ಯಾಪನ್ ಫಾರ್ ಸಮ್ ಟೈಮ್, ಮಂಗಳೂರಲ್ಲಿ ಆಯಿತು. ಐ ಸಾರ್ಟ್ ಆಫ್ ಫೆಲ್ಟ್ ದ್ಯಾಟ್ ಈ ಪೊಲಿಟಿಕಲ್ ಸೊಲ್ಯೂಷನ್ ನಾವು ತರಬೇಕು, ಪೀಪಲ್ಸ್ ಪ್ರೊಟೆಸ್ಟ್ಗೆ ಮುಂಚೆ ವಿ ಹ್ಯಾವ್ ಟು ಬ್ರಿಂಗ್ ಅಪ್ ಅ ಪೊಲಿಟಿಕಲ್ ಸೊಲ್ಯೂಷನ್. ಆ್ಯಂಡ್ ದ ಪ್ರೈಮರಿ ಅಪೋಸಿಷನ್ ಟು ದೀಸ್ ಫೋರ್ಸಸ್ ಇಸ್ ದಿ ಕಾಂಗ್ರೆಸ್ ಪಾರ್ಟಿ. ಒಂದು ಪಾರ್ಟಿ ತೊಗೊಂಡ್ರೆ ಅದರಲ್ಲಿ ಮೂರು ವಿಷಯ ಇದೆ: ದಿ ಆರ್ಗನೈಸೇಷನ್, ದ ಲೀಡರ್ಶಿಪ್ ಆ್ಯಂಡ್ ದ ಐಡಿಯಾಲಜಿ. ನಾನು ಕಾಂಗ್ರೆಸ್ ಐಡಿಯಾಲಜಿನೇ ನಂಬ್ತೀನಿ. ಕಾಂಗ್ರೆಸ್ ಐಡಿಯಾಲಜಿ ಇಸ್ ನಥಿಂಗ್ ಬಟ್ ದ ಐಡಿಯಾ ಆಫ್ ಇಂಡಿಯಾ. ಅದು ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿರುವುದು, ಅದರಲ್ಲಿ ಬೇಸ್ ಫೌಂಡೇಶನ್ ಮಾಡಿರುವುದು ಎಲ್ಲ ಕಾಂಗ್ರೆಸ್ ಐಡಿಯಾಲಜಿ. ಇವತ್ತುವರೆಗೆ ಆ ಐಡಿಯಾಲಜಿ ಸತ್ತಿಲ್ಲ. ಆರ್ಗನೈಸೇಷನ್ಸ್ ಹಾಳಾಗಿರಬಹುದು, ಅದಿರುವ ಜನ ಹಾಳಾಗಿರಬಹುದು, ಬಟ್ ಐ ಸಿ ಎ ವೆಗ್ ಬಿಗ್ ಹೋಪ್ ಇನ್ ದ ಲೀಡರ್, ದಟ್ ಇಸ್ ರಾಹುಲ್ ಗಾಂಧಿ, ಹೂ ಇಸ್ ಹಿಮ್ಸೆಲ್ಫ್. ಐ ಫೀಲ್ ದ್ಯಾಟ್ ಹಿ ಹ್ಯಾಸ್ ಅಂಡರ್ಸ್ಟುಡ್ ದ ಸಿಸ್ಟಮ್ ವೆಲ್, ಬಿಕಾಸ್ ವೆನ್ ಐ ರೆಡ್ ಇಸ್ ಅವರು ಒಂದು ರಾಜೀನಾಮಾ ಪತ್ರ ಅವರು ಬರೆದರು. ಆ ರಾಜೀನಾಮಾ ಪತ್ರ ಬರೆದಾಗ, ಓದಿದಾಗ ನನಗೆ ಒಂದು ವಿಷಯ ಗೊತ್ತಾಯಿತು, ಈ ಮನುಷ್ಯನಿಗೆ ಈ ಪ್ರಾಬ್ಲಮ್ ಬಗ್ಗೆ ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆ್ಯಂಡ್ ಹೀ ಈಸ್ ಸಂಬಡಿ ಹೂ ಇಸ್ ನಾಟ್ ಗೋಯಿಂಗ್ ಟು ಬಡ್ಜ್ ಫಾರ್ ದೀಸ್ ಫೋರ್ಸಸ್. ಸೊ ಒಂದು ನ್ಯಾಷನಲ್ ಪಾರ್ಟಿ ಇರಬೇಕು, ಬಿಕಾಸ್ ಮೈ ಫೈಟ್ ಇಸ್ ನ್ಯಾಷನಲ್. ನಾನು ತಮಿಳ್ನಾಡಲ್ಲಿ ಪಾಲಿಟಿಕ್ಸ್ ಜಾಯ್ನ್ ಮಾಡಬೇಕಾದ್ರೆ ಬೇರೆ ಪಾರ್ಟಿಲಿ ಜಾಯ್ನ್ ಮಾಡಬೇಕು. ಆ್ಯಸ್ ಯು ಸೆಡ್, ಐ ಕಾಂಗ್ರೆಸ್ ವಾಸ್ ನಾಟ್ ದ ರೈಟ್ ಚಾಯ್ಸ್, ಬಟ್ ಐ ವಾಂಟ್ ಟು ಫೈಟ್ ದಿಸ್ ಆಲ್ ಇಂಡಿಯಾ. ಐ ವಾಂಟ್ ಟು, ಯು ನೋ, ಬಿ ವಿತ್ ಅ ಗುಡ್ ಲೀಡರ್ ಹೂ ವಿಲ್ ನಾಟ್ ಸಕಮ್. ವೆನ್ ಐ ಕೆನಾಟ್ ಸಕಮ್, ಮೈ ಲೀಡರ್ ಕೆನಾಟ್ ಸಕಮ್. ಆ್ಯಂಡ್ ಐ ವಾಂಟ್ ಟು ಟೇಕ್ ದಿಸ್ ಆಲ್ ಇಂಡಿಯಾ ಆರ್ಗನೈಸೇಷನಲ್ ಸಪೋರ್ಟ್ ಟು ಫೈಟ್ ಇಟ್. ಸೊ ದಟ್ ಈಸ್ ಬೈ ಐ ಸೆಲೆಕ್ಟೆಡ್ ಕಾಂಗ್ರೆಸ್. ಐ ಅಗ್ರಿ ವಿತ್ ಆಲ್ ಯುವರ್ ಅಲಿಗೇಷನ್ಸ್, ಕರಪ್ಷನ್ ಇಶ್ಯೂಸ್ ಆರ್ ದೇರ್, ಎವ್ರಿಥಿಂಗ್ ಇಸ್ ದೇರ್. ಐ ಆಮ್ ನಾಟ್ ಗೋಯಿಂಗ್ ಟು ಡಿಫೆಂಡ್ ಇಟ್ ಆರ್ ಸಾರ್ಟ್ ಆಫ್, ಯು ನೋ, ಸೇ ಎನಿಥಿಂಗ್ ಅಬೌಟ್ ಇಟ್. ಬಟ್ ಐ ಡೋಂಟ್ ಬಿಲೀವ್, ಐ ಆಮ್ ನಾಟ್ ಇನ್ಸೈಡ್ ದ ಪಾರ್ಟಿ ಫಾರ್ ದ್ಯಾಟ್. ಐ ಆಮ್ ಇನ್ಸೈಡ್ ದ ಪಾರ್ಟಿ ಫಾರ್ ದಿ ಐಡಿಯಾಲಜಿ. ಆ ಸಿದ್ಧಾಂತಕ್ಕೋಸ್ಕರ ಆ ಪಾರ್ಟಿಯಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಐ ವಿಲ್ ಕಂಟಿನ್ಯೂಸ್ಲಿ ವರ್ಕ್ ಫಾರ್ ದಿ ಐಡಿಯಾ. ಆದರೆ ನೀವು ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡಿದ್ದೀರಿ, ಒಬ್ಬ ದಕ್ಷ ಅಧಿಕಾರಿ ಅಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಸರು ಮಾಡಿದ್ದೀರಿ, ಜನಪ್ರಿಯರಾಗಿದ್ದೀರಿ, ಯಾಕೆ ನೀವು ಕರ್ನಾಟಕ ಚೂಸ್ ಮಾಡಲಿಲ್ಲ, ಯಾಕೆ ತಮಿಳ್ನಾಡು? ಇದೊಂದು ಒಳ್ಳೆಯ ಕ್ವೆಶ್ಚನ್. ಕರ್ನಾಟಕ ಚೂಸ್ ಮಾಡಿ, ಆ್ಯಕ್ಚುಲಿ ನನ್ನ ಪಾಲಿಟಿಕ್ಸೇ ಆಫ್ಟರ್ ದ ಡೆಲ್ಲಿ ರಯಟ್ಸ್ ನನಗೆ ನನ್ನ ಥಿಂಕಿಂಗಲ್ಲಿ ಬಂತು. ಎರಡನೇದು, ನಾನು ಯಾವಾಗಲೂ ಯಾವತ್ತೂ ಹೇಳ್ತೀವಿ, ತಮಿಳ್ನಾಡು ಈಸ್ ಸ್ಲೈಟ್ಲಿ ಡಿಫರೆಂಟ್. ಈ ಕಮ್ಯುನಲ್ ಫೋರ್ಸಸ್ ಇನ್ನೂ ಅಲ್ಲಿ ಹೋಗಲಿಲ್ಲ, ಬಿಕಾಸ್ ಅಲ್ಲಿ ಪೆರಿಯಾರ್ ಅಂತ ಒಬ್ಬ ಭಾಳ ದೊಡ್ಡ ಥಿಂಕರ್ ಇದ್ದರು. ಸುಮಾರು 50 ವರ್ಷ ಮುಂದೆ ಇವರಿಗೆಲ್ಲ ಓಡಿಸ್ಬಿಟ್ರು ಅಲ್ಲಿಂದ. ಇವತ್ತುವರೆಗೆ ಅವ್ರು ಕಾಲಿಡಲಿಕ್ಕೆ ಆಗಲಿಲ್ಲ. ಸೊ ಐ ಆಲ್ವೇಸ್ ಫೆಲ್ಟ್ ತಮಿಳ್ನಾಡು ಈಸ್ ಸೇಫ್, ತಮಿಳ್ನಾಡು ಸೇಫ್ ಇದೆ ಅಂತ. ಬಟ್ ಇನ್ ದಿ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಇಲೆಕ್ಷನ್, ದೀಸ್ ಫೋರ್ಸಸ್ ಹ್ಯಾವ್ ಸ್ಟಾರ್ಟೆಡ್ ಅ ಹ್ಯೂಜ್ ಅಟ್ಯಾಕ್ ಆನ್ ದಿ ತಮಿಳ್ ಥಿಂಕಿಂಗ್. ಆವಾಗ ನನಗೆ ಒಂದು ವಿಷಯ ಅನ್ನಿಸ್ತು, ದಟ್ ಯು ನೋ, ನಾನು ಒಂದು ತಮಿಳಿಯನ್ ಆಗಿ, ವೆನ್ ಐ ಗ್ರೂ ಅಪ್ ವಿತ್ ದಟ್ ಐಡಿಯಾಲಜಿ, ವೆನ್ ಆನ್ ಅಟ್ಯಾಕ್ ಇಸ್ ಹ್ಯಾಪನಿಂಗ್ ಇನ್ ಮೈ ಪ್ಲೇಸ್, ನಾನು ಸುಮ್ಮನೆ ನೋಡಬಾರ್ದು, ನನ್ನಿಂದ ಏನಾಗುತ್ತೆ, ಏನು ಸಾಧ್ಯ ಆಗುತ್ತೆ, ನಾನು ಹೋಗಿ ಮಾಡಬೇಕು ಅಂತ. ಬಟ್ ಯು ನೋ, ಐ ವಾಂಟ್ ರೆಸ್ಟ್ರಿಕ್ಟ್ ಮೈಸೆಲ್ಫ್ ಟು ತಮಿಳ್ನಾಡು. ವೆನ್ ದ ಜಾಬ್ ಇಸ್ ಫಿನಿಶ್ಡ್ ಐ ವಿಲ್ ಕಮ್ ಟು ಕರ್ನಾಟಕ, ವೆನ್ ದ ಜಾಬ್ ಇಸ್ ಫಿನಿಶ್ಡ್ ಇನ್ ಕರ್ನಾಟಕ ಐ ವಿಲ್ ಗೋ ಟು UP, ವೆನ್ UP ಇಸ್ ಫಿನಿಶ್ಡ್ ಐ ವಿಲ್ ಗೋ ಟು MP. ಸೊ ಐ ವಾಂಟ್ ಟು ಕೀಪ್ ವರ್ಕಿಂಗ್ ಅಗೇನ್ಸ್ಟ್ ದಿಸ್ ಇಶ್ಯೂಸ್. ಸೊ ಯು ವಾಂಟ್ ಟು, ಐ ಮೀನ್, ಬಿ ಇನ್ ನ್ಯಾಷನಲ್ ಪಾಲಿಟಿಕ್ಸ್? ನೋ, ಐ ವಾಂಟ್ ಟು ಬಿ ಇನ್ ಗ್ರಾಸ್ ರೂಟ್ ಪಾಲಿಟಿಕ್ಸ್. ಐ ವಾಂಟ್ ಟು ಬಿ ವಿತ್ ಪೀಪಲ್ ಸ್ಟ್ರಗಲ್ಸ್. ಐ ಆಮ್ ವೆರಿ ಕ್ಲಿಯರ್ ಆನ್ ದಟ್. ಓಕೆ, ನೀವು ರಿಸೈನ್ ಮಾಡಿ ಹೊರಗೆ ಹೋದ ನಂತರ ಮತ್ತೆ ಕೆಲವು ಹೋರಾಟಗಳಲ್ಲಿ ಕೂಡ ಇನ್ವಾಲ್ವ್ ಆಗಿದ್ರಿ, ಫಾರ್ ಎಕ್ಸಾಂಪಲ್ CAA ಅಥವಾ NRC ಅಂತ. ಆ ಟೈಮಲ್ಲಿ ಜನರು ನಿಮ್ಮನ್ನು ಒಬ್ಬರು ಕಮ್ಯುನಿಸ್ಟ್ ಅಂತ ಗುರುತಿಸಿದ್ದು ಇದ್ದೇ, ಯಾಕೆಂದರೆ ಬಹುಶಃ ಇವರು ಲೆಫ್ಟ್ ಪಾರ್ಟಿಗೆ ಸೇರಬಹುದಂತ.
ನಿಮ್ಮ ಲೆಫ್ಟ್ ಐಡಿಯಾಲಜಿ ಅಂತ ನೀವು ಲೆಫ್ಟ್ ಐಡಿಯಾಲಜಿ ಫಾಲೋ ಮಾಡ್ತೀರಾ ಅಂತ ತುಂಬಾ ಜನರು ಹೇಳ್ತಿದ್ರು. ಏನು ಹೇಳ್ತೀರಾ ಈ ಬಗ್ಗೆ? ನಾನು ಐ ಆಮ್ ವೆರಿ ಪ್ರೌಡ್ ಆಫ್ ದ್ಯಾಟ್. ಯುನೋ, ನಾನು ಲೆಫ್ಟಿಸ್ಟು ಹೌದು, ನಾನು ಅಂಬೇಡ್ಕರಿಸ್ಟು ಹೌದು, ನಾನು ಒಂದು ಕಾಂಗ್ರೆಸ್ಸಿ ಹೌದು, ನಾನೊಂದು ಏನೋ, ಯು ಕ್ಯಾನ್ ಬ್ರ್ಯಾಂಡ್ ಮೀನ್ ಎನಿಥಿಂಗ್. ಐ ಆಮ್ ವೆರಿ ಹ್ಯಾಪಿ ಆ್ಯಸ್ ಲಾಂಗ್ ಆಸ್ ಇಟ್ ಈಸ್ ಗುಡ್. ಬಿ ಜೆ ಪಿ ಕೂಡ ಇವತ್ತು ಈ ಹೇಟ್ ಪಾಲಿಟಿಕ್ಸ್ ಬಿಟ್ಟರೆ ನನಗೇನು ಅದರಲ್ಲಿ ಸಮಸ್ಯೆನೇ ಇಲ್ಲ. ಬಟ್ ದೇ ಆರ್ ಯೂಸಿಂಗ್ ಹೇಟ್ ಫಾರ್ ಪಾಲಿಟಿಕ್ಸ್, ಅದು ನನಗೆ ಆಗ್ತಾಯಿಲ್ಲ. ಯಾಕಂದರೆ ದಿಸ್ ಕಂಟ್ರಿ ಈಸ್ ನಾಟ್ ಬಿಲ್ಡ್ ಲೈಕ್ ದ್ಯಾಟ್. ನೀವು ಬೆಂಕಿ ಹಚ್ತಾ ಇದ್ದರೆ ಜನ ಸಾಯ್ತಾರೆ, ಜನ ಸತ್ತರೆ ವಿ ಮೈಟ್ ಫೀಲ್ ಟುಡೇ ನಮ್ಮ ನಾವು ಸೇಫ್ ಇದ್ದೀವಿ ಅವರಿಗೆ ಸಾಯಿಸ್ತೀವಿ ಅಂತ, ಆದರೆ ನಿಮ್ಮ ಸೊಸೈಟಿ ಬದುಕಲ್ಲ, ನಿಮ್ಮ ಮಕ್ಕಳು ಬದುಕಲ್ಲ, ಬಿಸ್ನೆಸ್ ವಿಲ್ ನಾಟ್ ಗ್ರೋ, ಓನ್ಲಿ ಟ್ರಬಲ್ ವಿಲ್ ಕಮ್. ಸೊ ಓನ್ಲಿ ಪ್ರಾಬ್ಲಮ್ ವಿತ್ ಈವನ್ ಬಿ ಜೆ ಪಿ ಇಸ್ ದಿಸ್, ನಥಿಂಗ್ ಎಲ್ಸ್. ಈಗ ಸಿ ಎ ಮತ್ತು ಎನ್ ಆರ್ ಸಿಗಳಲ್ಲಿ ಭಾಳಷ್ಟು ಭಾಷಣಗಳನ್ನು ನೀವು ಮಾಡಿದ್ದೀರಿ, ಹೋರಾಟಗಳಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಿ, ಯಾವ ಪಾಯಿಂಟಿಗೆ ತಲುಪಿದೆ? ವಿ ಪುಷ್ಡ್ ಬ್ಯಾಕ್ ದ ಗವರ್ಮೆಂಟ್, ಗವರ್ಮೆಂಟ್ ವಾಸ್ ಪುಷ್ಡ್ ಬ್ಯಾಕ್. ಅದಾವುದು ಒಂದು, ನಾವು ಈ ರಾಜ್ಯದಲ್ಲಿ ನಮಗೆ ಶಕ್ತಿ ಇದ್ದರೆ ನಾವು ಏನು ಬೇಕಾದರೂ ಮಾಡಬಹುದು ಅಂತ ಒಂದು ಅಹಂಕಾರ ಏನಿತ್ತು. ಆದರೆ ವಿತ್ಡ್ರಾ ಮಾಡಲಿಲ್ಲ ಅವರು, ಬಟ್ ದೇ ವರ್ ಪುಷ್ಡ್ ಬ್ಯಾಕ್, ಮಾಡಲಿಲ್ಲ. ಮೇ ಬಿ ಬಿಕಾಸ್ ಆಫ್ ಕೋವಿಡ್, ಮೇ ಬಿ, ಬಟ್ ದೇ ಡಿಂಟ್ ಡೂ ಇಟ್. ನಾಟ್ ಬಿಕಾಸ್ ಆಫ್ ಯುವರ್ ಫೆಬ್ರವರಿ ದೇ ವರ್ ಸಪೋಸ್ ಟು ಸ್ಟಾರ್ಟ್ ದ ಸೆನ್ಸಸ್, ಕೋವಿಡ್ ವಾಸ್ ಅನೌನ್ಸ್ಡ್ ಇನ್ ಮಾರ್ಚ್. ದೇ ಕುಡ್ ಹ್ಯಾವ್ ಡನ್ ಇಟ್, ಬಟ್ ದೇ ವರ್ ಪುಷ್ಡ್ ಬ್ಯಾಕ್. ಎಷ್ಟು ಕಡೆ ಜನ ಕೂತು, ಎಷ್ಟು ಕಡೆ ಜನ ರೋಡಲ್ಲಿ ಕೂತರು. ಸೊ ಪೀಪಲ್ ಪುಷ್ಡ್ ಬ್ಯಾಕ್ ದ ಗವರ್ಮೆಂಟ್, ದಟ್ ಈಸ್ ಇಂಡಿಯಾ. ಸೊ ನಿಮ್ಮ ಹೋರಾಟ ಆ ಬಗ್ಗೆ ಇನ್ನೂ ಕೂಡ ಮುಂದುವರಿಯುತ್ತೆ ಒಮ್ಮೆ ಖಂಡಿತ. ಇವತ್ತು ಮಾತ್ರ ಅಲ್ಲ, ಅದೇ ಈಗ ರೈತರು ಕೂತಿದ್ದಾರಲ್ಲ, ರೈತರು ಕೂತಿದ್ದಾರೆ, ನಾಳೆ ವರ್ಕರ್ಸ್ ಕೂರ್ತಾರೆ. ನೀವು ಎಷ್ಟುವರೆಗೆ ನೀವು ಇಂಡಿಯಾ ಅಂತ ಕಾನ್ಸೆಪ್ಟ್ಗೆ ನೀವು ಧಕ್ಕೆ ಕೊಡ್ತಿರೋ, ನಾವೆಲ್ಲ ಕೂರ್ತೀವಿ. ಸರ್, ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದೇ ವರ್ಷ ಇಬ್ಬರು, ಒಬ್ಬರು ಐ ಪಿ ಎಸ್ ಅಧಿಕಾರಿ, ಒಬ್ಬ ಐ ಎ ಎಸ್ ಅಧಿಕಾರಿ ತಮ್ಮ ಕೆಲಸದಿಂದ ರಾಜೀನಾಮೆ ನೀಡಿ ಇಬ್ಬರು ಕೂಡ ಪಾಲಿಟಿಕ್ಸಿಗೆ ಸೇರ್ತಾರೆ. ಇಬ್ಬರು ಕೂಡ ತಮಿಳ್ನಾಡಿನವರು, ಆದರೆ ಇಬ್ಬರ ಐಡಿಯಾಲಜಿ ಬೇರೆ ಬೇರೆ. ಏನಾದರೂ ತಮಿಳ್ನಾಡಿನಲ್ಲಿ ಅಣ್ಣಾಮಲೈ ಮತ್ತು ನೀವು ಫೇಸ್ ಮಾಡುವ ಚಾನ್ಸ್ ಇದೆಯಾ? ವೆದರ್ ಇಟ್ ಈಸ್ ಎ ಎಮ್ ಎಲ್ ಎಲೆಕ್ಷನ್ ಆರ್ ಎಮ್ ಪಿ ಎಲೆಕ್ಷನ್ ಅಥವಾ ಇನ್ನೇನು? ಸಿ, ಅಣ್ಣಾಮಲೈ ಈಸ್ ಎ ಗುಡ್ ಫ್ರೆಂಡ್, ಈಸ್ ಎ ನನಗೆ ಜೂನಿಯರ್ ಇದ್ದರು, ನಮ್ಮ ಶಿವಮೊಗ್ಗದಲ್ಲಿ ಪ್ರೊಬೇಷನರ್ ಇದ್ದರು. ನಮಗೆ ಅವ್ರಿಗೂ ಭಾಳ ಸಿದ್ಧಾಂತ ವಾರ್ ಇದೆ, ವೆರಿ ಫಿಯರ್ಸ್ ವಾರ್, ಬಟ್ ಅದರ್ ದಟ್ ವಿ ಡೋಂಟ್ ಹ್ಯಾವ್ ಎನಿ ಪರ್ಸ್ನಲ್ ಥಿಂಗ್. ಆ್ಯಂಡ್ ವೇರ್ ಎವರ್ ಹಿಸ್ ಐಡಿಯಾಲಜಿ ಕಮ್ಸ್, ಐ ವಿಲ್ ಅಪೋಸ್ ಇಟ್. ಡ್ಯೂರಿಂಗ್ ನೀವು ವರ್ಕ್ ಮಾಡುವಾಗ ಕೂಡ ಅದನ್ನು ಗಮನಿಸಿದ್ದೀರಾ? ಇಲ್ಲ, ನಾನು ಗಮನಿಸಿಲ್ಲ. ಯಾಕಂದರೆ ನಮ್ಮ ವರ್ಕಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಜನರಿಗೆ, ಈ ಫೋರ್ಸಸ್ಗೂ ಜನರಿಗೂ ಮಧ್ಯದಲ್ಲಿ ನಾವು ಬರ್ತೀವಿ, ಇದು ನಮ್ಮ ಕೆಲಸ. ಈಗ ಅಣ್ಣಾಮಲೈ ಅದು ಹಿ ಈಸ್ ನೌ ಕಂಪ್ಲೀಟ್ಲಿ ಟರ್ನ್ ದ ಅದರ್ ಸೈಡ್ ಟು ಅ ಪಾರ್ಟಿ ವಿಚ್ ಇಸ್ ಇನ್ ಮೈ ಒಪಿನಿಯನ್ ನೋ ಓನ್ಲಿ ಡೆವಲಪಿಂಗ್ ದ ಅದರ್ ಸೈಡ್, ಬಟ್ ದಟ್ ಈಸ್ ಇಸ್ ಐಡಿಯಾಲಜಿ. ಬಟ್ ದಟ್ ಐಡಿಯಾಲಜಿ ನಾವು ಮಾತ್ರ ಅಲ್ಲ, ನನ್ನಂಥ ಸಾವಿರಾರು ಜನ ಅಪೋಸ್ ಮಾಡ್ತೀವಿ, ಫೈಟ್ ಮಾಡ್ತೀವಿ. ತಮಿಳ್ನಾಡಿನಲ್ಲಿ ನಾವು ಶಶಿಕಾಂತ್ ಸೆಂಥಿಲ್ ಇವರನ್ನು ಎಮ್ ಎಲ್ ಎ ಆಗಿ ನೋಡ್ಬೋದಾ? ನನಗೆ ಆ ಥರ ಒಂದು ಐಡಿಯಾ ಎಲ್ಲ ಇಲ್ಲ, ಇನ್ ದ ಸೆನ್ಸ್ ಯುನೋ, ರೈಟ್ ನೌ ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಯುನೋ ಟು ಆಲ್ ಪ್ಲೇಸಸ್. ಬಟ್ ಒಂದು ವೇಳೆ ಇಫ್ ದಿಸ್ ಇಸ್ ದಿ ವೇ ದಟ್ ಐ ಶುಡ್ ಗೋ ಅಂತ ನನಗೆ ಅನಿಸಿದ್ರೆ ಐ ವಿಲ್ ನಾಟ್ ಬ್ಯಾಕ್ ಔಟ್ ಫ್ರಮ್ ದೋಸ್. 5-6 ತಿಂಗಳು ಬಾಕಿ ಇದೆ ಇನ್ನು, ಅದರ ಒಳಗಡೆ ಎಲೆಕ್ಷನ್ ಆಗ್ಬೋದು. ಸಿ, ನಾವೆಲ್ಲ ಭಾಳ ಸಣ್ಣ ಯುನೋ ಕೋಟ್ ಪೀಸಸ್ ಇನ್ ದಿಸ್ ಎಂಟೈರ್ ಗೇಮ್. ಓಕೆ, ಮೈ ಸ್ಟ್ರೆಂಗ್ತ್ ಇಸ್ ಇನ್ ಗ್ರಾಸ್ ರೂಟ್ ಪಾಲಿಟಿಕ್ಸ್. ಐ ಸ್ಟ್ಯಾಂಡ್ ವಿತ್ ಪೀಪಲ್ ಸ್ಟ್ರಗಲ್. ಐ ಹವ್ ಬಿನ್ ಡೂಯಿಂಗ್, ಒಂದು ವರ್ಷದಿಂದ ಅದೇ ಮಾಡ್ತಾ ಬಂದಿದ್ದೀನಿ, ಈಗ ಪಾಲಿಟಿಕ್ಸಲ್ಲಿ ನಾನು ಅದೇ ಮಾಡ್ತಾ ಇದ್ದೀನಿ. ನನಗೀಗ ಒಂದು ಆರ್ಗನೈಸೇಷನ್ ಸಿಕ್ಕಿದೆ, ಎಲ್ಲಿ ಹೋದರೂ ನನಗೆ ಒಂದೊಬ್ಬರು ಒಬ್ಬ ಫ್ರೆಂಡ್ ಪಾರ್ಟಿ ವರ್ಕರ್ ಇದ್ದಾರೆ. ದಟ್ ಈಸ್ ಇಂಟ್ರೆಸ್ಟಿಂಗ್ ಫಾರ್ ಮೀ. ಬಟ್ ಈ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಎಲ್ಲ ಸ್ಟಿಲ್ ಐ ಆಮ್ ನಾಟ್ ಇನ್ ಟು ದಟ್ ಗೇಮ್. ಓಕೆ, ಕರೆಂಟ್ಲಿ ತಮಿಳ್ನಾಡಿನ ಪಾಲಿಟಿಕ್ಸ್ ಹೇಗಿದೆ ಅಂದರೆ, ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಪೊಸಿಷನ್ ಏನಿದೆ, ಇನ್ನೊಂದು ಕಡೆಯಲ್ಲಿ ಮುಂದಿನ ಎಲೆಕ್ಷನ್ ನೋಡಿದರೆ ಯಾವ ಪಾರ್ಟಿಗೆ ಎಷ್ಟು ಪ್ರಬಲ, ಅದು ಯಾರು ಗೆಲ್ತಾರೆ ಬೀಳ್ತಾರೆ ಬಿಡಿ, ವಾಟ್ ಈಸ್ ಮೋರ್ ಎಕ್ಸೈಟಿಂಗ್ ಫಾರ್ ಮೀ ಈಸ್ ದ ಹೋಲ್ ತಮಿಳ್ನಾಡು ಈಸ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ದೀಸ್ ಪೀಪಲ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದೇ ಆರ್. ಅದು ನನಗೆ ಭಾಳ ಒಂದು ಸಂತೋಷದಿಂದ ಒಂದು ವಿಷಯ. ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ವೆರಿ ಹ್ಯಾಪಿ ಆಲ್ಸೋ, ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಫೈಟ್ ದಿಸ್ ವಿಕ್ಟ್ರಿ ಆನ್ ಇಲೆಕ್ಟ್ರಲ್ ಬೇಸಿಸ್ ಆ್ಯಂಡ್ ಆಲ್. ಏನೋ ಒಂದು ವೋಟ್ ಈ ಕಡೆ ಬಿದ್ದರೆ ಮುಗೀತು, ಯು ಆರ್ ಲಾಸ್ಟ್. ಡಸಂಟ್ ಮೀನ್ ದ್ಯಾಟ್ ಯುನೋ ಪೀಪಲ್ ಆರ್ ನಾಟ್ ಸಪೋರ್ಟಿಂಗ್ ಯು, ಯುನೋ ದೋಸ್ ವಿಲ್ ಬಿ ದೇರ್, ಬಟ್ ದಿಸ್ ಟೈಮ್ ಈವನ್ ಇನ್ ದ ಎಲೆಕ್ಟೋರಲ್ ಪಾರ್ಟ್ ಅವರಿಗೆ ತುಂಬ ಒಂದು ಹಿನ್ನಡೆ ಸಿಗುತ್ತೆ, ಬಿಕಾಸ್ ಇದುವರೆಗೆ ಅವ್ರು ಕಾಲಿಡ್ಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆನೂ ನಾವೆಲ್ಲ ಕೆಲಸ ಮಾಡ್ತೀವಿ. ಸರ್, ನಾರ್ಮಲಿ ನೋಡಿ, ಒಂದು ಸಿಸ್ಟಮ್ನ ವಿರೋಧ ನಾವು ಫೈಟ್ ಮಾಡಬೇಕಾದ್ರೆ ಆ ಸಿಸ್ಟಮ್ನ ಒಳಗಡೆ ನಿಂತೇ ಫೈಟ್ ಮಾಡಬೇಕಂತ ಹೇಳ್ತಾರೆ. ಸೊ ನೀವು ಸಿಸ್ಟಮ್ ಬಿಟ್ಟು ಹೊರಗೆ ಹೋಗಿ ಫೈಟ್ ಮಾಡ್ತಾ ಇದ್ದೀರಾ,
ಏನು ಡಿಫ್ರೆನ್ಸ್ ಇದರಲ್ಲಿ? ಇಲ್ಲ, ಸಿಸ್ಟಮ್ ಒಳಗೆಯಿಂದ ಫೈಟ್ ಮಾಡಬೇಕಾದ್ರೆ ನಮಗೆ ಏನೋ ಏನು ಹೇಳುವುದು, ಈಗ ಈ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಬೆಂಕಿ ಆದರೆ ನಾವು ವಿ ಕ್ಯಾನ್ ಏನೋ ಡೂ ಇಟ್ ವಿತ್ ವಾಟ್ ಎವರ್ ಒನ್ ಟಂಬ್ಲರ್ ಆಫ್ ವಾಟರ್. ಮನೆ ಪೂರ್ತಿ ಹತ್ತಿ ಉರಿಯುವಾಗ ವಿ ಹ್ಯಾವ್ ಟು ಗೋ ಔಟ್ ಆ್ಯಂಡ್ ಯೂಸ್ ದ ಫೈರ್ ಎಂಜಿನ್. ಅದೇ ಥರನೇ ಈಗ ನನ್ನ ಸರ್ವಿಸ್ ಒಳಗಡೆ ಮೂರು ವಿಷಯ ಇದೆ. ನಾವು ನ್ಯೂಟ್ರಲ್ ಇರಬೇಕು, ನಾವು ಟ್ರಾನ್ಸ್ಪರೆಂಟ್ ಇರಬೇಕು, ನಾವು ಅನಾನಿಮಸ್ ಆಗಿ ಕೂಡ ಇರಬೇಕು. ನಮಗೆ ಸರ್ಕಾರಕ್ಕೆ ವಿರುದ್ಧವಾಗಿ ಮಾತಾಡಲಿಕ್ಕೆ ನಮಗೆ ರೈಟ್ಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ದಿ ರೂಲ್ಸ್. ಸೊ ನಾನು ಒಳಗೆ ಕೂತ್ಕೊಂಡು ಇದೆಲ್ಲ ಮಾಡಿದ್ದೀನಿ ಅಂದರೆ ದಟ್ ಈಸ್ ಅನ್ಎಥಿಕಲ್. ನಾನು ಮಾಡಬೇಕಾದ್ರೆ ನಾನು ಬಿಟ್ಟು ಹೋಗಿ ಮಾಡಬೇಕು. ಅದಕ್ಕೆ ನಾನು ಲೆಟ್ರಲ್ಲಿ ಕೂಡ ಬರೆದಿದ್ದೀನಿ, ಐ ಆಮ್ ಲೀವಿಂಗ್ ಬಿಕಾಸ್ ಐ ವಾಂಟ್ ಟು ಟಾಕ್, ಆ್ಯಂಡ್ ಇಫ್ ಐ ಸಿಟ್ ಇನ್ಸೈಡ್ ಆ್ಯಂಡ್ ಟಾಕ್ ಇಟ್ ಈಸ್ ಅನ್ಎಥಿಕಲ್. ಐ ಹ್ಯಾವ್ ಟು ಗೋ ಔಟ್ ಆ್ಯಂಡ್ ಟಾಕ್. ಆ ಜಾಬ್ ಬಿಟ್ಟೇ ನಾನು ಮಾಡಬೇಕು. ಓಕೆ, ನೀವು ಈಗ ಕೆಲಸಕ್ಕೆ ರಾಜೀನಾಮೆ ನೀಡಿದ ನಂತರ ಸುಮಾರು ಒಂದೂವರೆ ವರ್ಷ ಆಯ್ತಲ್ವಾ, ಈ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ನಿಮ್ಮ ಗೋಲಲ್ಲಿ ಎಷ್ಟು ಅಚೀವ್ಮೆಂಟ್ ನೀವು ಮಾಡಿದ್ದೀರಿ? ತುಂಬ. ನಾನು ಬಿಡುವಾಗ ಇದನ್ನು ಹೇಗೆ ಎದುರಿಸೋದು ಅಂತ ಒಂದು ಪ್ರಶ್ನೆ ಇತ್ತು ನನಗೆ. ತುಂಬ ಒಂದು ಸೈಲೆನ್ಸ್ ಇತ್ತು ಸೊಸೈಟಿಯಲ್ಲಿ, ಯಾರೂ ಕೂಡ ಮಾತಾಡಲಿಲ್ಲ, ಭಯದಲ್ಲೇ ಇದ್ದರು. ಹೊರಗೆ ಬಂದ ಒಂದು ಎರಡು ತಿಂಗಳೊಳಗಡೆ ಈ ಎಂಟೈರ್ ದೊಡ್ಡ ಪೀಪಲ್ಸ್ ಮೂಮೆಂಟ್ ಬಂತು, ಎನ್ ಆರ್ ಸಿ ಸಿ ಎ ಮೂಮೆಂಟ್ ಲೆಡ್ ಬೈ ದ ಸ್ಟೂಡೆಂಟ್ಸ್ ಆಫ್ ದಿಸ್ ಕಂಟ್ರಿ. ಇಟ್ಸ್ ಅ ಬಿಗ್ ಪ್ರೌಡ್ ಮೂಮೆಂಟ್. ಇನ್ನೋ 170 ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಆ ಮೂಮೆಂಟಲ್ಲಿ, ಅದರಲ್ಲಿ ಇಬ್ಬರು ಮಂಗಳೂರಲ್ಲಿ ಇದ್ದಾರೆ. ಸೊ ಹಾಗಾಗಿ ಇಷ್ಟು ದೊಡ್ಡ ಪೀಪಲ್ಸ್ ಮೂಮೆಂಟಲ್ಲಿ ಒಂದು ಭಾಗವಹಿಸಿದ್ರೆ ನನಗೆ ಭಾಳ ದೊಡ್ಡ ಒಂದು ಇದಂತ ನಾನು ಅಂದ್ಕೊಂಡಿದ್ದೀನಿ. ಎರಡನೆಯದು, ಅದಾದ ಮೇಲೆ ಐ ಹ್ಯಾವ್ ಮೆಟ್ ಆಲ್ ಒನ್ ಆಫ್ ಸಮ್ ಆಫ್ ದಿ ಬೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಮೈ ಲೈಫ್. ನೋ ಪೀಪಲ್ ಹೂ ಹ್ಯಾವ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ದೇರ್ ಲೈಫ್ಸ್ ಫಾರ್ ದಿಸ್ ಕಂಟ್ರಿ. ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡುವ ಭಾಳ ಜನಕ್ಕೆ ನಾನು ಭೇಟಿಯಾಗಿದ್ದೀನಿ. ಆ್ಯಂಡ್ ಐ ಸ್ಟಾರ್ಟೆಡ್ ಬಿಲೀವಿಂಗ್ ದಟ್ ಯುನೋ ಇಂಡಿಯಾ ಇಸ್ ಸ್ಟಿಲ್ ಸ್ಟ್ರಾಂಗ್, ಆ್ಯಂಡ್ ಇಟ್ ಈಸ್ ಪ್ರೂವನ್ ಬೈ ದಿಸ್ ಫಾರ್ಮರ್ಸ್ ಪ್ರೊಟೆಸ್ಟ್ ಆಲ್ಸೋ. ಸರ್, ನೋಡಿ, ಈಗ ಒಂದು ವೇಳೆ ನಿಮ್ಮ ಫೇವರೇಬಲ್ ಗವರ್ಮೆಂಟ್ ಸೆಂಟ್ರಲಲ್ಲಿ ಅಥವಾ ಇನ್ನೆಲ್ಲದು ಬಂದರೆ ಮತ್ತೆ ವಾಪಸ್ ಬರುವಂಥ ಅವಕಾಶ ನಿಮಗೆ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಯಾಕಂದರೆ ನನ್ನ ಫೇವರೇಬಲ್ ಗವರ್ಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ, ಈ ಒಂದು ದ್ವೇಷ ಹೋಗಬೇಕು, ಈ ದ್ವೇಷದ ಶಕ್ತಿಗಳು ಪವರಲ್ಲಿ ಇರಬಾರ್ದು. ಎರಡನೇದು, ಇವರು ಯಾಕೆ ಬಂದಿದ್ದಾರೆ ಅಂತ ಪ್ರಶ್ನೆ ನನಗೆ ಕೇಳಿದಾಗ ಒಂದು ವಿಷಯ ನನಗೆ ಗೊತ್ತಾಯಿತು, ಇದು ನನ್ನ ಮಿಸ್ಟೇಕ್. ನನ್ನ ಜನ್ರೇಷನ್ ಕಂಪ್ಲೀಟ್ಲಿ ನಾವು ಎ ಪೊಲಿಟಿಕಲ್ ಆಗಿಬಿಟ್ಟಿದ್ವಿ, ಅಂದರೆ ಪೊಲಿಟಿಕಲ್ ಕಡೆಯೇ ನಾವು ಹೋಗಲಿಲ್ಲ. ನಾವು ಜನರಿಗೆ ನಮ್ಮ ಊರಲ್ಲಿ ನನ್ನ ಪೆರಿಯಾರ್ ಬಗ್ಗೆ ಹೇಳಿದೆ, ಅವರು ಒಂದು ಮಾಡಿರೋದ್ರಿಂದ 70 ವರ್ಷ ನಾವು ಯಾವುದೇ ಸಮಸ್ಯೆಯಲ್ಲಿ ಇದ್ದಿದ್ದೀವಿ. ಬಟ್ ನಮ್ಮ ಜನ್ರೇಷನ್ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ, ನಾವು ನಮ್ಮ ಲೈಫ್ಸ್ ನೋಡಿ ನಮ್ಮ ಇದು ನೋಡ್ಕೊಂಡಿದ್ದೀವಿ. ಸೊ ಮೈ ನೆಕ್ಸ್ಟ್ ಥಿಂಗ್ ವಿಲ್ ಬಿ ಟು ಕಂಪ್ಲೀಟ್ಲಿ ವರ್ಕ್ ವಿತ್ ಯುವರ್ ಪೀಪಲ್ ವಿತ್ ದ ಪಾರ್ಟಿ ಆ್ಯಸ್ ಅ ಬ್ಯಾಕ್ಗ್ರೌಂಡ್. ಇಫ್ ಯು ನೋ ಐ ವುಡ್ಂಟ್ ಸೇ ದಟ್ ಐ ಆಮ್ ಸ್ಟಕ್ ಟು ಎನಿಥಿಂಗ್. ನನಗೆ ನನ್ನ ಸ್ವಂತ ಐಡೆಂಟಿಟಿ ಇದೆ, ಐ ಆಮ್ ಜಸ್ಟ್ ಅಸೋಸಿಯೇಟೆಡ್ ವಿತ್ ದ ಪಾರ್ಟಿ ಆ್ಯಂಡ್ ಐಡಿಯಾಲಜಿ. ಬಟ್ ಐ ಬಿಲೀವ್ ಇನ್ ದಿಸ್ ಐಡಿಯಾಲಜಿ ಆಫ್ ಬ್ರಿಂಗಿಂಗ್ ಎವ್ರಿಬಡಿ ಅಲಾಂಗ್, ಟೇಕಿಂಗ್ ಎವ್ರಿಬಡಿ ಅಲಾಂಗ್. ಸೊ ಐ ಡೋಂಟ್ ಥಿಂಕ್ ದೆರ್ ಇಸ್ ಎನಿ ಕ್ವೆಶ್ಚನ್ ಆಫ್ ಮೀ ಕಮಿಂಗ್ ಬ್ಯಾಕ್ ಟು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಓಕೆ ಸರ್, ನೀವು ಹೇಳಿದ್ರಿ ನೀವು ಪ್ರೈವೇಟ್ ಲೈಫ್ ದೂರ ಇಟ್ಟು ಪಬ್ಲಿಕ್ ಲೈಫಿಗೆ ನೀವು ತೊಡಗಿಸ್ತೀರ ಅಂತ ನೀವು ಹೇಳಿದ್ರಿ. ನೀವೊಂದು ಈ ಡಿಸಿಷನ್ ತೆಗೆದುಕೊಳ್ಳುವ ಟೈಮ್, ಅಫ್ಕೋರ್ಸ್ ನಿಮಗೆ ಒಂದು ಫ್ಯಾಮಿಲಿ ಇದೆ, ನಿಮಗೆ ಫ್ರೆಂಡ್ಸ್ ಸಪೋರ್ಟರ್ಸ್ ಇದೆ, ಸೊ ಅವರು ಏನು ನಿಮಗೆ ವಿರೋಧ ಮಾಡಲಿಲ್ವಾ? ಕಂಪ್ಲೀಟ್ಲಿ ನನಗೆ ಸಪೋರ್ಟ್ ಮಾಡಿದ್ರು, ಯಾಕಂದರೆ ಅವರಿಗೆ ನನ್ನ ಬಗ್ಗೆ ಗೊತ್ತು. ದೇ ಬಿಲೀವ್ ಇನ್ ವಾಟ್ ಐ ಥಿಂಕ್ ಇಸ್ ರೈಟ್ ಆ್ಯಂಡ್ ದೇ ಆಲ್ಸೋ ಆರ್ ಸೀಯಿಂಗ್ ಅಲ್ಲ ಏನು ನಡೀತಾ ಇದೆ, ಏನು ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಇರುತ್ತೆ. ಸೊ ಏನೋ ಒಬ್ಬರು ಮುಂದಕ್ಕೆ ಹೋಗಿ ಮಾಡ್ತಾನೆ ಅಂದರೆ ಅವ್ರಿಗೆ ಸಂತೋಷನೇ. ಇನ್ಫ್ಯಾಕ್ಟ್ ಮೈ ವೈಫ್ ವಾಸ್ ಈವನ್ ರ್ಯಾಗಿಂಗ್ ಮೀ, ಏನು ನೀನು ಭಾಳ ಐಡಿಯಲಿಸ್ಟಿಕ್ ಆಗಿ ಕಾಲೇಜಲ್ಲಿರುವಾಗ ಮಾತಾಡಿದೀಯಾ, ಈಗ ನೀನು ಡಿ ಸಿ ಆಗಿದೆಯಾ, ನೀನು ಭಾಳ ಬಂಗ್ಲಾ ಆಗಿದೆ ನಿಮಗೆ, ಸೊ ಯು ಹ್ಯಾವ್ ಬಿಕಮ್ ವೆರಿ ಬಾಬು ಟೈಪ್ ಅಂತ ಶಿ ವಾಸ್ ರ್ಯಾಗಿಂಗ್ ಮೀ. ಸೊ ಐ ಹ್ಯಾಡ್ ಟು ರಿಸೈನ್ ಜಸ್ಟ್ ಟು ಪ್ರೂವ್ ಅ ಪಾಯಿಂಟ್ ಅವರ್ ಆಲ್ಸೋ. ಸರ್, ಫಾರ್ ಎ ಲೈಟರ್ ಸೈಡ್, ಐ ಮೀನ್ ನನಗೆ ಒಂದು ನೆನಪು ಬರ್ತಾ ಇದೆ, ನೀವು ಡಿ ಸಿ ಇರುವಾಗ ಇಲ್ಲಿ ಅತ್ಯಂತ ಖುಷಿಯಲ್ಲಿದ್ದವರು ಶಾಲೆಯ ಮಕ್ಕಳು. ಹೌದು, ಅಂದರೆ ನಾಳೆ ಮಳೆ ಬರ್ತದಂತ ಇವತ್ತೇ ರಜೆ ಘೋಷಿಸಿದವರು ಬಹುಶಃ ಅಪರೂಪದ ಡಿ ಸಿ ನೀವು. ನೀವು ಯಾವಾಗೆಲ್ಲ ರಜೆ ಘೋಷಿಸಿದ್ದೀರಾ ಆ ನೆಕ್ಸ್ಟ್ ಡೇ ಮಳೆ ನಿಲ್ತೆ. ಹೌದು, ಮಳೆಯೇ ಬರುವುದಿಲ್ಲ. ಒಳ್ಳೇದಲ್ಲ. ಹೌದು, ಆದರೆ ಕೇರಳದಲ್ಲಿ ಜೋರಾಗಿ ಮಳೆ ಬರುವಾಗ ಅಲ್ಲಿ ಕೆಲವರು ನಿಮ್ಮನ್ನು ಕರೆದಿದ್ರಂತೆ, ಆ ಡಿ ಸಿ ಅನ್ನು ಸ್ವಲ್ಪ ಇಲ್ಲಿ ಕಳಿಸಿ ಅಂತ. ದೇ ಯೂಸ್ ಟು ಕಾಲ್ ಮೀ ಡಿ ಸಿ ಅಂಕಲ್. Yeah, that is lighter in side. Fact, there's a point to that also. You know, I am always worried about our children. You know, I don't have children, but I am worried about our children. So the very reason I resigned is also because of that. You know, what sort of society I will leave to them if I don't fight this? Tomorrow, after 20 years, if some kid asks me, like, you were there doing nothing, then what will I answer? So I took a good decision of fighting.
ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದ ಕಾಂಗ್ರೆಸ್ ಪಾರ್ಟಿ, ನಿಮ್ಗೆ ಅನಿಸುತ್ತಾ ಸರ್, ಹಾನೆಸ್ಟ್ಲಿ ಹೇಳಿ, ಈ ಪಾರ್ಟಿಗೆ ಭವಿಷ್ಯ ಇದೆಯಾ ದೇಶದಲ್ಲಿ, ಅಥವಾ ರಾಹುಲ್ ಗಾಂಧಿ ಆಸ್ ಎ ಲೀಡರ್ ವಿಲ್ ಹಿ ಗ್ರೋ? ಸಿ, ರಾಹುಲ್ ಗಾಂಧಿ ಇಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಐ ಬಿಲೀವ್ ಆಲ್ ಲೀಡರ್ಸ್ ಆರ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್, ಯು ನೋ, ಆ್ಯಂಡ್ ಯು ನೋ, ಟುಡೇ ದೇರ್ ಮೈಟ್ ಬಿ ಬಿಗ್ ಪ್ರೊಪಗ್ಯಾಂಡ್ ಅಗೇನ್ಸ್ಟ್ ಹಿಮ್, ಬಟ್ ಹೀಸ್ ಜೆನ್ಯೂನ್ನೆಸ್ ಆ್ಯಂಡ್ ಗುಡ್ನೆಸ್ ಕೆನಾಟ್ ಬಿ, ತುಂಬ ದಿವಸ ಅದು ನೀವು ರ್ಯಾಪ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಹೀ ವಿಲ್ ಬಿಕಮ್ ಒನ್ ಆಫ್ ದಿ ವೆರಿ ಬೆಸ್ಟ್ ಲೀಡರ್ಸ್ ದಟ್ ವಿ ಹ್ಯಾವ್. ಆ್ಯಂಡ್ ಕಾಂಗ್ರೆಸ್ ಪಾರ್ಟಿ, ಆಸ್ ಎ ಸೆಡ್, ಈಸ್ ಅನ್ ಐಡಿಯಾಲಜಿ. ಈ ಆರ್ಗನೈಸೇಷನ್ ಎಲ್ಲ ತುಂಬ, ನೀವು ಕಾಂಗ್ರೆಸ್ ಸ್ಟಾರ್ಟಿಂದ ನೋಡಿದರೆ ಇದೇ ಅಪ್ಸ್ ಆ್ಯಂಡ್ ಡೌನ್ಸ್ ಭಾಳ ಆಗಿದೆ, ಕರೆಕ್ಷನ್ ಆಗಿದೆ, ಮತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ. ಲೋವೆಸ್ಟ್ ಪಾಯಿಂಟಲ್ಲಿ ಇದೆ, ಇರ್ಬೋದು. ಎಲ್ಲಿ ಗವರ್ಮೆಂಟ್ ಕಟ್ತಾರೋ ಅಲ್ಲಿ ಕೂಡ ಸರಿಯಾಗಿ ನಿಲ್ಲುವುದಿಲ್ಲ. ಅವರನ್ನು ಅಂದರೆ ಅವರ ಎಮ್ ಎಲ್ ಎಗಳನ್ನು ಪರ್ಚೇಸ್ ಮಾಡೋದು ಈಸಿ, ಅಂದರೆ ಅವರಿಗೆ ಪವರ್ ಇದ್ದರೆ ಎಲ್ಲರಿಗೂ ಮಿನಿಸ್ಟ್ರಿ ಬೇಕು. ಸೊ ಇಂತಹ ಅಟ್ಮಾಸ್ಫಿಯರಲ್ಲಿ ಒಂದು ಪಕ್ಷಕ್ಕೆ ಎಷ್ಟು ಭವಿಷ್ಯ ಇದೆ ಅಂತ, ಯಾಕಂದರೆ ಯು ಆರ್ ಎ ಕ್ವಾಲಿಫೈಡ್. ಏನು, ನಾನು ಡಿಫೆಂಡ್ ಮಾಡೋಕ್ಕೆ ಹೋಗಲ್ಲ, ಅದು ತಪ್ಪು ಮಾಡಿದರೆ ಜನ ಶಿಕ್ಷಣ ಕೊಟ್ಟರೆ ನಾವು ತೊಗೊಳ್ಬೇಕು. ಬಟ್ ಕಾಂಗ್ರೆಸ್ ಆಸ್ ಅನ್ ಐಡಿಯಾಲಜಿ ವಿಲ್ ನೆವರ್ ಡೈ. ಇಟ್ ವಿಲ್, ಇಫ್ ಇಟ್ ಡೈಸ್ ದೇರ್ ಇಸ್ ನೋ ಇಂಡಿಯಾ. ಸೊ ಇಟ್ ವಿಲ್ ಓನ್ಲಿ ರಿವೈವ್. ದೇರ್ ಇಸ್ ನೋ, ಆಸ್ ಲಾಂಗ್ ಆಸ್ ಇಂಡಿಯಾ ಇಸ್ ದೇರ್, ಕಾಂಗ್ರೆಸ್ ಆಸ್ ಅನ್ ಐಡಿಯಾಲಜಿ ವಿಲ್ ರಿಮೈನ್. ದಟ್ ಈಸ್ ಮೈ ಸ್ಟ್ರಾಂಗ್ ಬಿಲೀಫ್. ಕಾಂಗ್ರೆಸ್ ಚೂಸ್ ಮಾಡುವುದಕ್ಕಿಂತ ಮುಂಚೆ ಬೇರೆ ಆಪ್ಷನ್ಸ್ ನಿಮ್ಮ ಎದುರು ಇತ್ತ? ಫಾರ್ ಎಕ್ಸಾಂಪಲ್, ಆಮ್ ಆದ್ಮಿ, ಅಲ್ಲಿ ದೇ ಡಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ತಾರೆ, ಅಥವಾ ಲೆಫ್ಟ್, ಬೇರೆ ಚಾಯ್ಸಸ್, ಬೇರೆ ಆಪ್ಷನ್ಸ್ ನಿಮ್ಮಲ್ಲಿ ಇತ್ತ? ಅಥವಾ ಇದನ್ನು ಚೂಸ್ ಮಾಡಲಿಕ್ಕೆ ನಿಮ್ಗೆ ಈಸಿ ಆಯ್ತಾ? ಇಲ್ಲ, ಇದನ್ನು ಚೂಸ್ ಮಾಡಲಿಕ್ಕೆ ನಾನು ಮೂರು ರೀಸನ್ ಹೇಳಿದೆ. ಒಂದು, ಅನ್ ಆಲ್ ಇಂಡಿಯಾ ಪ್ರೆಸೆನ್ಸ್, ಎಲ್ಲ ಮೂಳೆ ಮೂಳೆ, ಎವ್ರಿ ನೂಕ್ ಅಂಡ್ ಕಾರ್ನರ್ ನಮಗೆ ಈ ಪಾರ್ಟಿ ಇರಬೇಕು, ಆವಾಗನೇ ಇದನ್ನು ನಾವು ಫೈಟ್ ಮಾಡಲಿಕ್ಕೆ ಆಗುತ್ತದೆ. ಎರಡನೆಯದು, ಒಂದು ಒಳ್ಳೆಯ ಲೀಡರ್ ಇರಬೇಕು, ದ ಲೀಡರ್ ಹೂ ಅಂಡರ್ಸ್ಟ್ಯಾಂಡ್ಸ್ ದಿಸ್ ವೆಲ್. ನಾಳೆ ನಾವೆಲ್ಲ ಅವರಿಗೆ ಒಂದು ಹಿಂದೆ ಹೋಗಿ ನಾಳೆ ಅವರು ಸಕಂಬಾಗಿದ್ರೆ ಕಷ್ಟ. ಸೊ ಒಂದು ಒಳ್ಳೆಯ ಲೀಡರ್ ಇರಬೇಕು, ಒಳ್ಳೆಯ ಐಡಿಯಾಲಜಿ ಇರಬೇಕು. ಈ ಮೂರು ಸೆಟ್ ಆಗಿರೋದು ನನಗೆ ಕಾಂಗ್ರೆಸ್ಸಿಂದನೇ. ಅದಕ್ಕೆ ಒಂದು ಹಿಸ್ಟ್ರಿ ಇದೆ, ಇಟ್ ಇಸ್ ಅ ಪೀಪಲ್ಸ್ ಮೂಮೆಂಟ್. ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ಪಾರ್ಟಿ, ವಾಟ್ ಇಟ್ ಹ್ಯಾಡ್ ಡನ್. ಆ್ಯಂಡ್ ವಾಟ್ ಇಟ್ ಇಸ್ ಸಫರಿಂಗ್ ನೌ ಈಸ್ ಆಲ್ಸೋ ಮೇ ಬಿ ಬಿಕಾಸ್ ಆಫ್ ವಾಟ್ ವಿ ಡಿಡ್ ರಾಂಗ್. ಯು ಹ್ಯಾವ್ ಟು ಕರೆಕ್ಟ್ ಇಟ್. ಆ್ಯಂಡ್ ಐ ಥಿಂಕ್ ದಿಸ್ ಐಡಿಯಾಲಜಿ ಕ್ಯಾನ್ ನೆವರ್ ಡೈ. ದಿಸ್ ಇಸ್ ವಾಟ್ ಇಂಡಿಯಾ ಈಸ್. ಸಂಬಡಿ ಟೋಲ್ಡ್ ಮೀ, ಕಾಂಗ್ರೆಸ್ ಪಾರ್ಟೀಲಿ ನೀವು ಸೇರಬೇಕಂತ ಇಲ್ಲ, ನೀವು ಅರ್ಧ ಜನ ಕಾಂಗ್ರೆಸ್ಸಿನೇ. ಇಫ್ ಯು ಬಿಲೀವ್ ಇನ್ ಸೆಕ್ಯುಲರಿಸಮ್, ಇಫ್ ಯು ಬಿಲೀವ್ ಇನ್ ಕಮ್ಯುನಲ್ ಹಾರ್ಮನಿ, ಇಫ್ ಯು ಬಿಲೀವ್ ಇನ್ ಅಹಿಂಸಾ, ಇಫ್ ಯು ಬಿಲೀವ್ ಇನ್ ಆಲ್ ದೀಸ್ ಥಿಂಗ್ಸ್, ಯು ಆರ್ ಆಲ್ರೆಡಿ ಎ ಕಾಂಗ್ರೆಸ್ಸಿ. ಸರ್, ಆ್ಯಸ್ ಎ ಪಾಲಿಟಿಷಿಯನ್, ನೆಕ್ಸ್ಟ್ 5 ಇಯರ್ಸಲ್ಲಿ ವೆರ್ ಡು ಯು ವಾಂಟ್ ಟು ಸಿ ಯುವರ್ ಸೆಲ್ಫ್? ಐ ವುಡ್ ವಾಂಟ್ ಟು, ಯು ನೋ, ಸಿ ಮೈ ಸೆಲ್ಫ್ ಆ್ಯಸ್ ಅ ಪರ್ಸನ್ ಹೂ ಅಂಡರ್ಸ್ಟ್ಯಾಂಡ್ಸ್ ಪೀಪಲ್ ವೆಲ್ ಇನ್ ದ ಕಾಂಟೆಕ್ಸ್ಟ್, ಆ್ಯಸ್ ಅ ಪರ್ಸನ್ ಹೂ ಕ್ಯಾನ್, ಯು ನೋ, ಗೈನ್ ದ ಲವ್ ಆಫ್ ಪೀಪಲ್ ಇನ್ ದ ಬಾಟಮ್, ಆ್ಯಂಡ್ ಆಲ್ಸೋ ಐ ಕ್ಯಾನ್ ಇನ್ಫ್ಲೂಯೆನ್ಸ್ ಪಾಲಿಸಿ ಇನ್ ಸಮ್ ವೇ. ನನ್ನ ಅಂಡರ್ಸ್ಟ್ಯಾಂಡಿಂಗಿಂದ ಇಫ್ ಐ ಕ್ಯಾನ್ ಇನ್ಫ್ಲೂಯೆನ್ಸ್ ಪಾಲಿಸಿ ಟು ಹೂಎವರ್ ಇಸ್ ದ ಪಾಲಿಸಿ ಮೇಕರ್, ಐ ವಿಲ್ ಬಿ ವೆರಿ ಹ್ಯಾಪಿ. ಸರ್, ನೀವು ರಾಜೀನಾಮೆ ನೀಡಿದ ನಂತರ ಅದಕ್ಕೆ ಒಂದು ಟೈಮ್ ಲಿಮಿಟ್ ಇದೆ, ಸರ್ಕಾರ ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಸರ್ಕಾರದ ಸೈಡ್ನಿಂದ ಯಾರಾದರೂ ನಿಮ್ಮನ್ನು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಮಾಡಿದ್ರಾ, ಅಥವಾ ಡಿಫ್ರೆಂಟ್ ಆಫರ್ ಏನಾದರೂ ನೀಡಿದ್ರಾ? ಇಲ್ಲ, ನಾನು ರಿಸೈನ್ ಮಾಡಿದ ಫಸ್ಟ್ ಡೇ ಖಂಡಿತ ನನಗೆ ಭಾಳ ನಮ್ಮ ಸೀನಿಯರ್ ಆಗಲಿ ಅಥವಾ ಸಿ ಎಂ ಸಾಹೇಬರಾಗಲಿ ಎಲ್ಲರೂ ಕೂಡ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದರು. ಬಟ್ ನಾನು ಯಾಕೆ ರಿಸೈನ್ ಮಾಡಿದ್ದೀನಿ ಅಂತ ಪತ್ರ ಎಲ್ಲ ಹೊರಗೆ ಬಂದ ಮೇಲೆ ಅದು ರಿವರ್ಸ್ ಆಗಿತ್ತು. ಸೊ ಯುನೋ, ಬಟ್ ಆಲ್ ಆ್ಯಂಡ್ ಆಲ್ ಗವರ್ಮೆಂಟ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮೀ. ನನಗೆ ಯಾವತ್ತೂ ಎಂದ ಯಾವ ಪ್ರೆಷರೂ ಮಾಡಿಲ್ಲ, ಯಾವತ್ತೂ ನಮಗೆ ಒಂದು ಬ್ಯಾಡ್ ಫೀಲಿಂಗ್ ಬರುವ ಥರ ಮಾಡೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಸೊ ಆದಷ್ಟು ಬೇಗ ಆಫೀಷಿಯಲಿ ರಿಲೀವ್ ಮಾಡಿದ್ದಾರೆ ನಿಮ್ಮ? ನೋ ನೋ, ಅವ್ರು ರಿಲೀವ್ ಮಾಡಲ್ಲ ನನಗೆ ಅಷ್ಟು ಈಸಿಯಾಗಿ. ಇನ್ನೂ ಮಾಡಲಿಲ್ಲ ನನಗೂ ಮಾಡಿಲ್ಲ, ಕನ್ನನ್ ಗೋಪಿನಾಥನಿಗೂ ಮಾಡಿಲ್ಲ. ಅದರಿಂದ ನಿಮಗೆ ಪೊಲಿಟಿಕಲ್ ಟುಮಾರೋ, ಐ ಮೀನ್ ಸಪೋಸ್ ನೀವು ಒಂದು ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಾದರೆ ಅದರಿಂದ ಏನಾದರೂ ಅಡಚಣೆ ಯಾ ಪ್ರಾಬ್ಲಮ್ ಬರಬಹುದು. ಬಟ್ ಯಾ, ಐ ಲೀವ್ ಇಟ್ ಟು ದ ಗವರ್ಮೆಂಟ್. ಐ ಆಮ್ ನಾಟ್ ವೆರಿ ಮಚ್, ಐ ಹ್ಯಾವ್ ಫೌಂಡ್ ಮೈ ಪಾಲಿಟಿಕ್ಸ್. ಹಾಗಾಗಿ ನಾನು ಈ ಥರ ಐ ಆಮ್ ನಾಟ್ ಗೋಯಿಂಗ್ ಟು ಜಡ್ಜ್ ಥಿಂಗ್ಸ್. ಲೆಟ್ ಇಟ್ ಟೇಕ್ ಇಟ್ಸ್ ಟೈಮ್. ಓಕೆ, ಇನ್ ದಿಸ್ ಪ್ರೋಗ್ರಾಮ್ ಐ ಲಾಸ್ಟ್ 2 questions. ಒನ್ ಈಸ್ ಎ ಮೆಸೇಜ್ ಟು ದಿ ಯಂಗ್ಸ್ಟರ್ಸ್, ಸ್ಪೆಷಲಿ ದೋಸ್ ಹೂ ವಾಂಟ್ ಟು ಟೇಕ್ ಅಪ್ IAS, IPS, ಗೌರ್ಮೆಂಟ್ ಸರ್ವಿಸಸ್. ಒಂದು ಅವರಿಗೆ ಒಂದು ನಿಮ್ಮ ಮನದಾಳದ ಮಾತು. ಮನದಾಳದ ಮಾತು, ಮತ್ತು ನನ್ನ ಒಂದು ಇದು ಕೂಡ, ನನ್ನ ಒಂದು ಭಯ ಕೂಡ. ನನ್ನನ್ನು ನೋಡಿ ಭಾಳ ಜನ ಅಂದ್ಕೊಳ್ತಾರೆ ಏನೋ ಒಂದು ಇವರಿಗೆ ಭಾಳ ಪ್ರೆಷರ್ ಇತ್ತು, ಹಾಗಾಗಿ ಇವ್ರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಸರ್ವಿಸ್ಗೆ ಹೋದರೆ ಇಷ್ಟು ಪ್ರೆಷರ್ ಎಲ್ಲ ಇರುತ್ತೆ ಅಂತ.
ಇದು ಕಂಪ್ಲೀಟ್ ಸುಳ್ಳು. ಅದು ನನ್ನ ಅಭಿಪ್ರಾಯಕ್ಕೆ ಒನ್ ಆಫ್ ದಿ ಬೆಸ್ಟ್ ಜಾಬ್ಸ್ ಇನ್ ದಿಸ್ ಕಂಟ್ರಿ ಇಸ್ ದಿಸ್. ಆ್ಯಂಡ್ ಇದಕ್ಕಿಂತ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವ ಜಾಬ್ ನಮ್ಮ ದೇಶದಲ್ಲಿ ಇಲ್ಲ. ಸೊ ಐ ವುಡ್ ಎನ್ಕರೇಜ್ ಆಲ್ ಯಂಗ್ಸ್ಟರ್ಸ್ ಟು ಆಸ್ಪೈರ್ ಫಾರ್ ಇಟ್. ಬರ್ತೀವಿ ಆಗ್ತೀವಿ ಅದು ಬೇರೆ ವಿಷಯ, ಬಟ್ ಲೆಟ್ ದೆಮ್ ಆಸ್ಪೈರ್, ಲೆಟ್ ದೆಮ್ ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಿಪರೇಷನ್. ಯುನೋ ಇಟ್ ವಿಲ್ ಗಿವ್ ಅ ಲಾಟ್ ಆಫ್ ಕ್ಲಾರಿಟಿ. ಸೊ ಐ ವುಡ್ ಯುನೋ ಎನ್ಕರೇಜ್ ಎವ್ರಿಬಡಿ ಟು ಆಸ್ಪೈರ್ ಟು ಬಿಕಮ್ ಅನ್ ಐಎಎಸ್ ಆಫೀಸರ್. ಅದರಲ್ಲಿ ಎರಡು ಮಾತಿಲ್ಲ. ಎರಡನೆಯದು ಫಾರ್ ದಿ ಯಂಗ್ಸ್ಟರ್ಸ್ ಎಸ್ಪೆಷಲಿ, ಯು ಆರ್ ಲಿವಿಂಗ್ ಇನ್ ಅ ವೆರಿ ಡಿಫಿಕಲ್ಟ್ ಟೈಮ್ ಟು ಬಿ ವೆರಿ ಫ್ರ್ಯಾಂಕ್. ನಾವೆಲ್ಲ ಭಾಳ ಒಂದು ಸಂಬಡಿ ವರ್ಕ್ ಫಾರ್ ಅಸ್ ಆ್ಯಂಡ್ ವಿ ಸೇಲ್ಡ್ ಥ್ರೂ. ಈ ಟೈಮಿಗೆ ಯು ಹ್ಯಾವ್ ಟು ವರ್ಕ್ ಫಾರ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ವರ್ಕ್ ಫಾರ್ ಯುವರ್ ಸೊಸೈಟಿ, ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೊಸೈಟಿ. ದ ಬ್ಯೂಟಿ ಆಫ್ ಇಂಡಿಯಾ ಇಸ್ ದಿಸ್, ದಟ್ ನಾವೆಲ್ಲ ಒಟ್ಟಿಗೆ ಎಲ್ಲದ್ರ ಜೊತೆಗೆ ಸಂತೋಷವಾಗಿ ಆರಾಮಾಗಿ ಒಂದು ದೇಶದಲ್ಲಿ ಇದೆ. ಇದು ಆರ್ಥಿಕ ಗ್ರೋತ್ ಎಲ್ಲ ಸ್ವಲ್ಪ ಸ್ಲೋ ಇರ್ಬೋದು, ಅದು ಸಮಸ್ಯೆ ಅಲ್ಲ. ಕರಪ್ಷನ್ ಇರ್ಬೋದು, ಅದು ಸಮಸ್ಯೆ ಅಲ್ಲ, ಸರಿ ಮಾಡಿಸ್ತೀವಿ. ಆದರೆ ಈ ಸಮೂಹದಲ್ಲಿ ಯಾವುದೂ ಒಂದು ದ್ವೇಷಗಳು ಇರಬಾರ್ದು. ವಿ ಶುಡ್ ಲಿವ್ ಪೀಸ್ಫುಲಿ ಆ್ಯಂಡ್ ಸೇಫ್ಲಿ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಒಂದು ಸ್ವಲ್ಪ ಸೊಸೈಟಲ್ ಥಿಂಕಿಂಗ್ ಇರಬೇಕು, ಪೊಲಿಟಿಸೈಸ್ ಆಗಬೇಕು. ದೆರ್ ಇಸ್ ನೋ ಅದರ್ ವೇ. ಇಫ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೊಸೈಟಿ, ಯು ಹ್ಯಾವ್ ಟು ಯುನೋ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ದೀಸ್ ಫೋರ್ಸಸ್ ಹೂ ಆರ್ ಟ್ರೈಂಗ್ ಟು ಜಸ್ಟ್ ಗೆಟ್ ವೋಟ್ಸ್ ಔಟ್ ಆಫ್ ಇಟ್. ಇದು ಭಾಳ ಸಿಲ್ಲಿ ವಿಷಯ. ಅವ್ರು ಯಾವ ಧರ್ಮ ಪ್ರೊಟೆಕ್ಷನ್ ಮಾಡ್ತಾ ಇಲ್ಲ, ಯಾವ ಧರ್ಮಕ್ಕೆ ಅಗೇನ್ಸ್ಟ್ ಆಗಿಲ್ಲ. ಅವರಿಗೆ ವೋಟ್ ಬೇಕು, ವೋಟ್ ಬೇಕಾಗಿದ್ದರೆ ಅದಕ್ಕೆ ಒಂದು ಲಾಜಿಕ್ ಬೇಕು. ಕೆಲವರು ದುಡ್ಡು ಕೊಟ್ಟು ತಗೊಳ್ತಾರೆ, ಕೆಲವರು ದ್ವೇಷದ ಮುಖಾಂತರ ತಗೊಳ್ತಾರೆ. ಇವ್ರು ಮಾಡೋದು ಅಷ್ಟೇ. ಸರಿ, ಕೊನೆಯ ಪ್ರಶ್ನೆ. ನೀವು 2 ವರ್ಷ ಮಂಗಳೂರಿನಲ್ಲಿದ್ದಿರಿ. ಸೊ ತುಂಬಾ ಪ್ರೋ ಪೀಪಲ್ ಕೆಲಸಗಳನ್ನು ನೀವು ಮಾಡಿದ್ರಿ, ತುಂಬಾ ಜನಪ್ರಿಯತೆಯನ್ನು ನೀವು ಗಳಿಸಿದ್ರಿ. ಈ ಮಂಗಳೂರಿನ ಜನತೆ ಬಗ್ಗೆ 2 ಮಾತು ಮತ್ತು ಅವರಿಗೆ ನಿಮ್ಮ ಸಂದೇಶ. ಮಂಗಳೂರಲ್ಲಿ ಯುನೋ ಸಮ್ ಆಫ್ ದಿ ಬೆಸ್ಟ್ ಪೀಪಲ್, ಬೆಸ್ಟ್ ಕಲ್ಚರ್, ಬೆಸ್ಟ್ ನೇಚರ್, ಎವ್ರಿಥಿಂಗ್ ಇಸ್ ದೇರ್. ಇಟ್ ಇಸ್ ಎ ವೆಲ್ ಎಂಡೌಡ್ ಪ್ಲೇಸ್. ಯುನೋ ನಮ್ಮ ಮನೆಯವರಿಗೆಲ್ಲ ದೇ ಥಿಂಕ್ ದಿಸ್ ಇಸ್ ದೇರ್ ಓನ್ ಪ್ಲೇಸ್ ಅಂತ ಒಂದು ಅಟ್ಯಾಚ್ಮೆಂಟ್ ಆಗಿರುವ ಪ್ಲೇಸ್ ಮಂಗಳೂರು. ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಫಿಯರ್ ಆಫ್ ಸೈಲೆನ್ಸ್ ಇದೆ. ಎಲ್ಲರೂ ಸ್ವಲ್ಪ ಕೆಲವು ವಿಷಯಗಳು ಮಾತಾಡಲಿಕ್ಕೆ ಹೆದರ್ತಾರೆ, ಸೈಲೆಂಟಾಗಿರ್ತಾರೆ. ಒಂದು ಸೈಲೆನ್ಸ್ ಇರುವಾಗ ಏನಾಗುತ್ತದೆ, ಯಾರೋ ಮಾಡುವುದು ರೈಟ್ ಅಂತ ಆಗ್ತಾ ಹೋಗ್ತಾ ಇರ್ತದೆ. ಸೊ ಮೈ ರಿಕ್ವೆಸ್ಟ್ ಟು ಮ್ಯಾಂಗ್ಲೂರಿಯನ್ಸ್ ಇಸ್ ಸ್ಪೀಕ್ ಅಪ್ ವೆನ್ ಯು ಸಿ ರಾಂಗ್ ಥಿಂಗ್ಸ್. ಸ್ಪೀಕ್ ಅಪ್ ಬಿಕಾಸ್ ಇಫ್ ಯು ರಿಮೈನ್ ಸೈಲೆಂಟ್, ಯುವರ್ ಚಿಲ್ಡ್ರನ್ ಆ್ಯಂಡ್ ಯುವರ್ ನೆಕ್ಸ್ಟ್ ಜನ್ರೇಷನ್ ದೇ ವಿಲ್ ಫೀಲ್ ದ ಬ್ರಂಟ್. ಸೊ ಈಗ ತಪ್ಪಾಗಿದ್ದರೆ ತಪ್ಪು ಅಂತ ಮಾತಾಡಿ. ಎರಡನೇದು, ಈ ಕಮ್ಯುನಲ್ ಏನು ಒಂದು ಬಿಂಬ ತೋರಿಸ್ತಾ ಇದ್ದಾರೆ. ಭಾಳ ಮಂದಿಗೆ ಅದು ಇಲ್ಲ, ಅದು ಸುಮ್ಮನೆ ಒಂದು 4-5 ಮಂದಿಗೆ ಇದ್ದು ಆ ಮಂದಿಗಳು ಅದನ್ನು ಹೈಲೈಟ್ ಮಾಡಿ ಪಾಲಿಟಿಕ್ಸ್ ಮಾಡೋದ್ರಿಂದ ಅದು ನಡೀತಾ ಇದೆ. ಮತ್ತು ಐ ಡೋಂಟ್ ಥಿಂಕ್ ಯುನೋ ಅ ಕಾಸ್ಮೋ ಕಲ್ಚರ್ ಲೈಕ್ ಮ್ಯಾಂಗ್ಳೂರ್ ಶುಡ್ ಸಫರ್ ದಿಸ್. ಇವತ್ತು ನೋಡಿ ನಮ್ಮಲ್ಲಿ ಟೂರಿಸಮೇ ಸತ್ತೋಯಿತು. ಇಷ್ಟು ಒಂದು ಸುಂದರವಾದ ಒಂದು ಜಾಗದಲ್ಲಿ ಟೂರಿಸಮ್ ಸತ್ತೋದರೆ ಇಟ್ ಮೀನ್ಸ್ ದ್ಯಾಟ್ ಟಾಕ್ಸ್ ಅ ಲಾಟ್ ಅಬೌಟ್ ಅವರ್ ವಾಟ್ ವಿ ಆರ್ ಡೆವಲಪಿಂಗ್. ಈ ಮಂದಿಗಳು ಬೇರೆ ಬೇರೆ ಆ್ಯಂಗಲಲ್ಲಿ ಬರ್ತಾರೆ. ಆ್ಯಂಟಿ ಕರಪ್ಷನ್ ಅಂತ ಬರ್ತಾರೆ, ಇದು ಸಮುದಾಯದನ್ನು ಇದು ಮಾಡ್ತೀವಿ ಅಂತ ಬರ್ತಾರೆ, ಇವರೆಲ್ಲ ನಮಗೆ ಓವರ್ಟೇಕ್ ಮಾಡ್ತಾರೆ ಅಂತ ಬರ್ತಾರೆ. ಸೊ ಅವರು ಬೇರೆ ಬೇರೆ ಆ್ಯಂಗಲಲ್ಲಿ ಬರ್ತಾರೆ. ಇದಕ್ಕೆಲ್ಲ ನೀವು ಕಿವಿ ಕೊಡದೆ ಸ್ವಲ್ಪ ಚಿಂತನೆ ಮಾಡಿ, ನಮ್ಮ ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಥಿಂಕ್ ಮಾಡಿ, ಐಡಿಯಾ ಆಫ್ ಇಂಡಿಯಾವನ್ನು ಅರ್ಥ ಮಾಡಿಕೊಂಡು ಈ ಪ್ರೊಟೆಕ್ಟ್ ದಿಸ್ ಐಡಿಯಾ ಆಫ್ ಇಂಡಿಯಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಮೈ ಮೆಸೇಜ್. ಓಕೆ ಸರ್, ತುಂಬ ಧನ್ಯವಾದಗಳು. ನಮ್ಮ ರಫ್ ಆ್ಯಂಡ್ ರೈಟ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ. 1-2 ಪ್ರಶ್ನೆಗಳು ಬಿಟ್ಟರೆ ಬೇರೆ ಎಲ್ಲ ಈ ರಫ್ ಆ್ಯಂಡ್ ರೈಟಲ್ಲಿ ಸ್ಮೂತ್ ಇದ್ವು ನಮ್ಮ ಪ್ರಶ್ನೆಗಳು. ಅಂದರೆ ನಿಮ್ಮೊಂದಿಗೆ ಇಂಟ್ರ್ಯಾಕ್ಷನ್ ಮಾಡುವಂತಹ ಒಂದು ಅವಕಾಶಕ್ಕಾಗಿ ನಾವು ಕಾಯ್ತಾ ಇದ್ದೆವು. ಫೈನಲಿ ಜನರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳಿದ್ದದನ್ನು ನಾನು ನಿಮ್ಮ ಮುಂದೆ ಕೇಳಿದ್ದೀನಿ. ನೀವು ರೈಟ್ ಆಗಿ ಆನ್ಸರ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀರಿ. ತುಂಬಾ ಧನ್ಯವಾದಗಳು. ಮುಂದಿನ ನಿಮ್ಮ ರಾಜಕೀಯ ಜೀವನಕ್ಕೆ, ವೈಯಕ್ತಿಕ ಜೀವನಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಡೈಜಿವರ್ಲ್ಡ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಶ್ರೀ ಸಶಿಕಾಂತ್ ಸೆಂಥಿಲ್ IAS ಆಫೀಸರ್, ಮಂಗಳೂರಿನ DC ಆಗಿದ್ದರು 2 ವರ್ಷ, ನಮ್ಮೊಂದಿಗೆ ಮಾತಾಡಿದರು ಈವರೆಗೆ. ಮತ್ತೆ ಮುಂದಿನ ವಾರ ಇನ್ನೊಬ್ಬ ಅತಿಥಿಯೊಂದಿಗೆ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ Daijiworld 24/7. ನಮಸ್ಕಾರ.